ಹಲೋ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ನಟಿ ಐಂದ್ರಿತಾ ರಾಯ್ ಅವ್ರನ್ನ ಕಂಡ್ರೆ ಕೆಲವರಿಗೆ ಅಷ್ಟಕ್ಕಷ್ಟೇ ಅಂತೆ. ಯಾಕೆ ಹಾಗೆ? ರೀಸನ್ ಗೊತ್ತಾ? ಅದನ್ನ ಹೇಳ್ತೀನಿ ಕೇಳಿ. ಸ್ಯಾಂಡಲ್ವುಡ್ ನ ಬಿಂದಾಸ್ ನಟಿಯರ ಪೈಕಿ ಐಂದ್ರಿತಾ ರಾಯ್ ಕೂಡ ಒಬ್ರು. ತೆರೆ ಮೇಲೆ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ನಟಿ ಐಂದ್ರಿತಾ ರಾಯ್ ಸಿಕ್ಕಾಪಟ್ಟೆ ಬೋಲ್ಡ್. ಮನಸ್ಸಿಗೆ ಅನ್ಸದ್ದನ್ನ ಡೈರೆಕ್ಟ್ ಆಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳುವ ಐಂದ್ರಿತಾ ರಾಯ್, ಇವರ ಈ ನೇಚರ್ ನ ಕಂಡ್ರೆ ಕೆಲವರಿಗೆ ಇಷ್ಟ, ಕೆಲವರಿಗೆ ಕಷ್ಟ ಅಂತೆ. ಇದೇ ಕಾರಣಕ್ಕೆ ನಟಿ ಐಂದ್ರಿತಾ ರಾಯ್ ಅನೇಕ ಬಾರಿ ವಿವಾದಗಳಿಗೆ ಗ್ರಾಸವಾಗಿದ್ದಾರೆ. ಕೆಲ ನಟಿಯರ ಜೊತೆ ಮಾತು ಕೂಡ ಬಿಟ್ಟಿದ್ದಾರೆ, ನಿರ್ದೇಶಕರ ಜೊತೆ ಮುನಿಸ್ಕೊಂಡಿದ್ದಾರೆ. ಹಾಗೆ ಸಂಭಾವನೆ ತಾರತಮ್ಯ ವಿಚಾರದಲ್ಲೂ ದನಿ ಎತ್ತಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟವರು ಇದೇ ಐಂದ್ರಿತಾ ರಾಯ್ ಅನ್ನೋದು ನಿಮ್ಗೆ ನೆನಪಿರಬಹುದು. ಕೆಲವೊಮ್ಮೆ ಸತ್ಯವನ್ನ ಹೊರಹಾಕಿ ಕೆಲವರ ಕಿಂಗಣ್ಣಿಗೆ ಗುರಿಯಾಗಿರುವ ಐಂದ್ರಿತಾ ರಾಯ್, ನನ್ನ ಆಟಿಟ್ಯೂಡ್ ಕೆಲವರಿಗೆ ಇಷ್ಟ ಆಗಲ್ಲ ಅನ್ನೋ ಸತ್ಯವನ್ನ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲೇ ಒಪ್ಕೊಂಡಿದ್ದಾರೆ. ಸೊ ಐಂದ್ರಿತಾ ರಾಯ್ ಹೇಳೋ ಪ್ರಕಾರ ಇವರ ಈ ಸ್ಟ್ರೇಟ್ ಫಾರ್ವರ್ಡ್ನೆಸ್ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ತುಂಬಾ ಜನಕ್ಕೆ ಇವರು ಅಂದ್ರೆ ಅಷ್ಟಕ್ಕಷ್ಟೇ ಅಂತೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಐಂದ್ರಿತಾ ರಾಯ್ ಅಂದ್ರೆ ಇಷ್ಟ, ಹಾಗೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸ್ಬೋದು. ಅಂಡ್ ಮತ್ತಷ್ಟು ಸುದ್ದಿಗೆ ನೀವೇನ್ ಮಾಡ್ಬೇಕು, ವೆರಿ ಸಿಂಪಲ್, ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.